Law of demand. The law of demand shows the relationship between price of a good and quantity demanded. Law of demand ಏನು ತೋರಿಸುತ್ತೆ ಅಂದರೆ ಪ್ರೈಸ್ ಆಫ್ ಎ ಗುಡ್, ವಸ್ತುವಿನ ಬೆಲೆ ಮತ್ತು ಆ ವಸ್ತುವಿನ ಡಿಮ್ಯಾಂಡಿನ ಬಗ್ಗೆ ನಮಗೆ ತೋರಿಸುತ್ತೆ. ಈಗ ನಾವು ಲಾ ಆಫ್ ಡಿಮ್ಯಾಂಡಿನ ಮೀನಿಂಗ್ ನೋಡೋಣ. ಮೀನಿಂಗ್: when price of a good decreases, the demand for the good increases, and when price of a good increases, the demand for the good decreases. ಲಾ ಆಫ್ ಡಿಮ್ಯಾಂಡ್ ಏನು ಹೇಳುತ್ತೆ ಅಂದರೆ ವಸ್ತುವಿನ ಬೆಲೆ ಕಡಿಮೆ ಆದಾಗ ಡಿಮ್ಯಾಂಡು ಹೆಚ್ಚಿಗೆ, ಆ ವಸ್ತುವಿನ ಡಿಮ್ಯಾಂಡ್ ಹೆಚ್ಚಿಗೆ, ಮತ್ತು ವಸ್ತುವಿನ ಬೆಲೆ ಹೆಚ್ಚಿಗೆ ಆದಾಗ ಆ ವಸ್ತುವಿನ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಇದೇ ಲಾ ಆಫ್ ಡಿಮ್ಯಾಂಡ್. ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ವಸ್ತುವಿನ ಬೆಲೆ ಕಡಿಮೆ ಆದಾಗ ಡಿಮ್ಯಾಂಡ್ ಹೆಚ್ಚಿಗೆ ಆಗುತ್ತೆ, ಮತ್ತು ವಸ್ತುವಿನ ಬೆಲೆ ಹೆಚ್ಚಿಗೆ ಆದಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಇದೇ ಲಾ ಆಫ್ ಡಿಮ್ಯಾಂಡ್. ಫಾರ್ ಎಕ್ಸಾಂಪಲ್, ರೆಡ್ಮಿ ನೋಟ್ 8 ಮೊಬೈಲ್ ರೇಟ್ ಈಗ 12,800 ಇದೆ. ಈಗ ರೆಡ್ಮಿ ಮೊಬೈಲಿನ ಬೆಲೆ ಕಡಿಮೆ ಆದಾಗ ಡಿಮ್ಯಾಂಡ್ ಫಾರ್ ದ ಗುಡ್ ಇನ್ಕ್ರೀಸಸ್, ಅಂದರೆ ಆ ರೆಡ್ಮಿ ಮೊಬೈಲನ್ನು ಹೆಚ್ಚಿಗೆ ಖರೀದಿ ಮಾಡ್ತಾರೆ, ಅಂದರೆ ಅದರ ಡಿಮ್ಯಾಂಡ್ ಹೆಚ್ಚಿಗೆ ಆಗುತ್ತೆ. ಹಾಗೆ ಈಗ ರೆಡ್ಮಿ ಮೊಬೈಲ್ 12,800 ಅಂದೆಲ್ಲ, ಈಗ ವೆನ್ ಪ್ರೈಸ್ ಆಫ್ ಎ ಗುಡ್ ಇನ್ಕ್ರೀಸ್, ಆ ರೆಡ್ಮಿ ಮೊಬೈಲಿನ ಬೆಲೆ ಈಗ 18,000 ಆದರೆ ಅದನ್ನು ಯಾರು ತಗೊಳ್ಳೋದು? 18,000 ಹೆಚ್ಚಿಗೆ ಆಯಿತು. ಆ ರೆಡ್ಮಿ ಮೊಬೈಲಿನ ಬೆಲೆ ಈಗ 15,000 ಇಟ್ಟಿರಿ, 15,000 ಆಯಿತು ಅಂದರೆ ಯಾರೂ ಆ ಮೊಬೈಲನ್ನು ಖರೀದಿ ಮಾಡೋಲ್ಲ. ಆ ಕಾರಣಕ್ಕಾಗಿ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಇದನ್ನೇ ಲಾ ಆಫ್ ಡಿಮ್ಯಾಂಡ್ ಅಂತಾರೆ. ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಡಿಕ್ರೀಸ್ ಆಗುತ್ತೆ, ಪ್ರೈಸ್ ಡಿಕ್ರೀಸ್ ಆದಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. Definition: according to Professor Samuelson, people will buy more at lower price and buy less at higher prices, other thing remaining the same. Definition ಏನು ಹೇಳುತ್ತೆ ನೋಡಿ. According to Professor Samuelson ಅವರು ಏನು ಹೇಳಿದ್ದಾರೆ ಅಂದರೆ, people will buy more at lower price. ಜನರು ಯಾವಾಗ ಹೆಚ್ಚಿಗೆ ಖರೀದಿ ಮಾಡ್ತಾರೆ ಅಂದರೆ ಪ್ರೈಸ್ ಕಡಿಮೆ ಇದ್ದಾಗ ಜನರು ಹೆಚ್ಚಿಗೆ ಖರೀದಿ ಮಾಡ್ತಾರೆ, ಮತ್ತು ಕಡಿಮೆ ಯಾವಾಗ ಖರೀದಿ ಮಾಡ್ತಾರೆ ಅಂದರೆ ಪ್ರೈಸ್ ಇನ್ಕ್ರೀಸ್ ಆದಾಗ ಕಡಿಮೆ ಖರೀದಿ ಮಾಡ್ತಾರೆ. ಅದರ್ ಥಿಂಗ್ಸ್ ರಿಮೇನಿಂಗ್ ದ ಸೇಮ್. ಇಲ್ಲಿ ಅದರ್ ಥಿಂಗ್ಸ್ ರಿಮೇನಿಂಗ್ ದ ಸೇಮ್ ಅಂದರೆ ಏನಂದರೆ ಪ್ರೈಸ್ ಆಫ್ ಎ ರಿಲೇಟೆಡ್ ಗುಡ್, ಇನ್ಕಮ್ ಆಫ್ ಎ ಕನ್ಸ್ಯೂಮರ್, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ಎ ಕನ್ಸ್ಯೂಮರ್, ಇವಕ್ಕೆಲ್ಲ ಅದರ್ ಥಿಂಗ್ಸ್ ಅಂತೀವಿ. ಇಲ್ಲಿ ಅದರ್ ಥಿಂಗ್ಸ್ ರಿಮೇನಿಂಗ್ ದ ಸೇಮ್ ಅಂದರೆ ಏನಪ್ಪ ಅಂದರೆ, ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿಮ್ಯಾಂಡ್ ಫಂಕ್ಷನ್ ಒಳಗಡೆ ಹೇಳಿದ್ದೆ. ಅಲ್ಲಿ ಯಾಕೆ ಅದರ್ ಥಿಂಗ್ಸ್ ರಿಮೇನಿಂಗ್ ದ ಸೇಮ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದರೆ, ನಾವು ಇಲ್ಲಿ ಕ್ಯೂಡಿ ಅಂದರೆ ನಾನು ಡಿಮ್ಯಾಂಡ್ ಅಂತ ಹೇಳಿದ್ದೆ, ಮತ್ತು ಎಫ್ ಅಂದರೆ ಫಂಕ್ಷನಲ್ ರಿಲೇಷನ್ಶಿಪ್, ಪಿ ಅಂದರೆ ಪ್ರೈಸ್, ಪಿ ಆರ್ ಅಂದರೆ ಪ್ರೈಸ್ ಆಫ್ ರಿಲೇಟೆಡ್ ಗುಡ್, ಮತ್ತು ವೈ ಅಂದರೆ ಇನ್ಕಮ್ ಆಫ್ ಎ ಕನ್ಸ್ಯೂಮರ್, ಟಿ ಅಂದರೆ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ಎ ಕನ್ಸ್ಯೂಮರ್. ಇಷ್ಟು ಹೇಳಿದ್ದೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ. ನಾನು ನಿಮಗೆ ರೆಡ್ಮಿ ಮೊಬೈಲಿನ ಎಕ್ಸಾಂಪಲ್ ಕೊಟ್ಟಿದ್ದೆ. ರೆಡ್ಮಿ ಮೊಬೈಲ್ನ ರೇಟ್ ಕಡಿಮೆ ಆದಾಗ ಅದರ ಡಿಮ್ಯಾಂಡ್ ಹೆಚ್ಚಿಗೆ ಆಗುತ್ತೆ, ಹಾಗೆ ಅದರ ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಇಲ್ಲಿ ಬರೀ ನಾನು ರೆಡ್ಮಿ ಮೊಬೈಲ್ ಅಂತ ಹೇಳಿದ್ದೀನಿ, ರೆಡ್ಮಿ ಮೊಬೈಲ್ ನೋಟ್ 8, ಹಾಗಂತ ಉಳಿದಿರೋದು ಸ್ಯಾಮ್ಸಂಗ್, ನೋಕಿಯಾ, ಇವೆಲ್ಲ ಮೊಬೈಲ್ ರೇಟ್ ಕಡಿಮೆ ಆಗುತ್ತಾ? ಇಲ್ಲ, ಬರೀ ನಾನು ರೆಡ್ಮಿ ಹೇಳಿದ್ದೀನಿ, ಮೊಬೈಲ್ನಲ್ಲಿಯೇ ರೆಡ್ಮಿ ಮೊಬೈಲ್ ಅಂತ ಹೇಳಿದ್ದೀನಿ. ಕ್ಯೂ ಡಿ ಈಸ್ಕ್ವಲ್ ಟು ಎಫ್ ಆಫ್ PE PRYT, ಅಂದರೆ ಆ ಎಕ್ಸಾಂಪಲ್ನಲ್ಲಿ ಡಿಮ್ಯಾಂಡ್ ಮತ್ತು ಪ್ರೈಸ್ ಬಗ್ಗೆ ಹೇಳಿದ್ದೀವಿ ನಾವು. ಅಂದರೆ ಡಿಮ್ಯಾಂಡ್ ಅಂದರೆ ಇಲ್ಲಿದೆ ಮತ್ತು ಪ್ರೈಸ್ ಇಲ್ಲಿದೆ, ಡಿಮ್ಯಾಂಡ್ ಮತ್ತು ಪ್ರೈಸ್ ಇಲ್ಲಿದೆ, ಇವು ಎರಡೇ ಚೇಂಜ್ ಆಗುತ್ತವೆ ಪ್ರೈಸ್ ಇನ್ಕ್ರೀಸ್ ಡಿಕ್ರೀಸ್ ಆದಾಗ. ಇವು ಉಳಿದಿರೋದು ಎಲ್ಲ ಕಾನ್ಸ್ಟೆಂಟ್ ಇರುತ್ತವೆ, ಪ್ರೈಸ್ ಆಫ್ ಎ ರಿಲೇಟೆಡ್ ಗುಡ್, ಇನ್ಕಮ್ ಆಫ್ ಎ ಕನ್ಸ್ಯೂಮರ್, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ಎ ಕನ್ಸ್ಯೂಮರ್. ಲಾ ಆಫ್ ಡಿಮ್ಯಾಂಡ್ನಲ್ಲಿ ಡಿಮ್ಯಾಂಡ್ ಫಂಕ್ಷನಿನ ಏನು ರೋಲಪ್ಪ ಅಂದರೆ, ಇಲ್ಲಿ ಬರೀ ಡಿಮ್ಯಾಂಡ್ ಮತ್ತು ಪ್ರೈಸ್ ಚೇಂಜ್ ಆಗ್ತಾಯಿವೆ, ಉಳಿದಿರೋದೆಲ್ಲ ಕಾನ್ಸ್ಟೆಂಟ್ ಆಗ್ತಾಯಿದೆ. ನಾನು ನಿಮಗೆ ಹೇಳಿದ್ದೆಲ್ಲ ರೆಡ್ಮಿ ಮೊಬೈಲ್ ರೇಟ್ ಹೆಚ್ಚಿಗೆ ಕಡಿಮೆ ಆಗ್ತಾಯಿದೆ, ಹಾಗಂತ ಉಳಿದಿರೋದು ಮೊಬೈಲ್ಗಳೆಲ್ಲ ರೇಟ್ ಚೇಂಜ್ ಆಗ್ತಾಯಿಲ್ಲ. ಬರೀ ರೆಡ್ಮಿ ಮೊಬೈಲ್ನ ಡಿಮ್ಯಾಂಡ್ ಮತ್ತು ಪ್ರೈಸ್ ಚೇಂಜ್ ಆಗ್ತಾಯಿದೆ, ಉಳಿದಿರೋದು ಪ್ರಾಡಕ್ಟ್ಗಳ ಪ್ರೈಸ್ ಆಫ್ ಎ ರಿಲೇಟೆಡ್ ಗುಡ್ ಅಂದರೆ ಉಳಿದಿರೋದು ಪ್ರಾಡಕ್ಟ್ಗಳ ರೇಟ್ಗಳು ಚೇಂಜ್ ಆಗ್ತಾಯಿಲ್ಲ, ಇದು ಕಾನ್ಸ್ಟೆಂಟ್ ಆಗಿದೆ. ಮತ್ತು ಕನ್ಸ್ಯೂಮರ್ ಇನ್ಕಮ್ನೂ ಅಷ್ಟೇ ಇದೆ, ಕನ್ಸ್ಯೂಮರಿನ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಅದನ್ನು ಕೂಡ ಕಾನ್ಸ್ಟೆಂಟ್ನಲ್ಲಿಯೇ ಇದೆ. ಇನ್ನೊಂದು ಸಲ ಡೆಫಿನೇಷನ್ ಹೇಳ್ತೀನಿ ಕೇಳಿ. ಅಕಾರ್ಡಿಂಗ್ ಟು ಪ್ರೊಫೆಸರ್ ಸ್ಯಾಮ್ಯುಲ್ಸನ್, ಪೀಪಲ್ ವಿಲ್ ಬೈ ಮೋರ್ ಎಟ್ ಲೋವರ್ ಪ್ರೈಸ್ ಆ್ಯಂಡ್ ಬೈ ಲೆಸ್ ಎಟ್ ಹೈಯರ್ ಪ್ರೈಸಸ್, ಅದರ್ ಥಿಂಗ್ಸ್ ರಿಮೇನಿಂಗ್ ದ ಸೇಮ್. ಪ್ರೊಫೆಸರ್ ಸ್ಯಾಮ್ಯುಲ್ಸನ್ ಅವ್ರು ಏನು ಹೇಳ್ತಾರೆ ಅಂದರೆ, ಪೀಪಲ್ ವಿಲ್ ಬೈ ಮೋರ್ ಎಟ್ ಲೋವರ್ ಪ್ರೈಸ್, ಜನರು ಬೆಲೆ ಕಡಿಮೆ ಆದಾಗ ಹೆಚ್ಚಿಗೆ ಖರೀದಿ ಮಾಡ್ತಾರೆ, ಮತ್ತು ಬೈ ಲೆಸ್ ಎಟ್ ಹೈಯರ್ ಪ್ರೈಸ್, ಕಡಿಮೆ ಯಾವಾಗ ಖರೀದಿ ಮಾಡ್ತಾರೆ ಅಂದರೆ ಅದರ ಪ್ರೈಸ್ ಹೆಚ್ಚಿಗೆ ಆದಾಗ ಕಡಿಮೆ ಖರೀದಿ ಮಾಡ್ತಾರೆ. ಅದರ್ ಥಿಂಗ್ಸ್ ರಿಮೇನಿಂಗ್ ದ ಸೇಮ್. ಅಂದರೆ ಇಲ್ಲಿ ನಾವು ಬರೀ ರೆಡ್ಮಿ ಮೊಬೈಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಉಳಿದಿರೋ ಮೊಬೈಲ್ ಬಗ್ಗೆ ಮಾತಾಡ್ತಾ ಇಲ್ಲ. ಅಂದರೆ ರೆಡ್ಮಿ ಮೊಬೈಲ್ ಅದು ಒಂದ್ರ ಬಗ್ಗೆನೇ ಮಾತಾಡ್ಲತ್ತಿದ್ದೀವಿ ನಾವು. ಅದರದ್ದು ಪ್ರೈಸ್ ಮತ್ತು ಡಿಮ್ಯಾಂಡ್ ಎರಡೂ ಚೇಂಜ್ ಆಗ್ತವೆ, ಉಳಿದಿರೋ ಮೊಬೈಲ್ಗಳ ಪ್ರೈಸ್ ಮತ್ತು ಡಿಮ್ಯಾಂಡ್ ಚೇಂಜ್ ಆಗ್ತಾಯಿಲ್ಲ. ಈ ರೀತಿ ಪ್ರೊಫೆಸರ್ ಸ್ಯಾಮ್ಯುಲ್ಸನ್ ಅವರು ಹೇಳಿದ್ದಾರೆ. ಇಲ್ಲಿ ಅದರ್ ಥಿಂಗ್ಸ್ ರಿಮೇನಿಂಗ್ ದ ಸೇಮ್ ಅಂದರೆ, ಹಿಯರ್ ಅದರ್ ಥಿಂಗ್ಸ್ ರೆಫರ್ ಟು ಪ್ರೈಸ್ ಆಫ್ ಎ ರಿಲೇಟೆಡ್ ಗುಡ್, ಇನ್ಕಮ್ ಆಫ್ ಎ ಕನ್ಸ್ಯೂಮರ್, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ಎ ಕನ್ಸ್ಯೂಮರ್. ಅದರ್ ಥಿಂಗ್ ರಿಮೇನಿಂಗ್ ದ ಸೇಮ್ ಅಂದರೆ ಇವು ಉಳಿದಿರೋದೆಲ್ಲ ಕಾನ್ಸ್ಟೆಂಟ್ ಆಗಿದೆ. ಒಂದನೇದು ಪ್ರೈಸ್ ಆಫ್ ಎ ರಿಲೇಟೆಡ್ ಗುಡ್, ಎರಡನೇದು ಇನ್ಕಮ್ ಆಫ್ ಎ ಕನ್ಸ್ಯೂಮರ್, ಮೂರನೇದು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ಎ ಕನ್ಸ್ಯೂಮರ್. ಇವು ಮೂರು ಕೂಡ constant nalliye you change ಆಗ್ತಾ ಇಲ್ಲ. When all these factors are constant, ಅಂದರೆ you price of a related good, income of a consumer, taste and preference of a consumer, ಇವೆಲ್ಲ ಕಾನ್ಸ್ಟೆಂಟ್ ಇದ್ದಾಗ the quantity of a good that a consumer purchases in the market entirely depends on its price. ಇವೆಲ್ಲ ಫ್ಯಾಕ್ಟರ್ಸ್ಗಳು ಕಾನ್ಸ್ಟೆಂಟ್ ಆದಾಗ ಕನ್ಸ್ಯೂಮರ್ ಗೂಡ್ ಪರ್ಚೇಸ್ ಮಾಡ್ತಾನಲ್ಲ, ಅದು ಎದ್ರ ಮೇಲೆ ಡಿಪೆಂಡ್ ಇರ್ತದೆ ಅಂದರೆ ಪ್ರೈಸ್ ಮೇಲೆ ಡಿಪೆಂಡ್ ಇರ್ತದೆ. ಡಿಪೆಂಡ್ಸ್ ಆನ್ ಇಟ್ಸ್ ಪ್ರೈಸ್. ಅಕಾರ್ಡಿಂಗ್ ಟು ಲಾ ಆಫ್ ಡಿಮ್ಯಾಂಡ್, ದ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಮೂವ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್. ಲಾ ಆಫ್ ಡಿಮ್ಯಾಂಡ್ ಏನು ಹೇಳುತ್ತೆ ಅಂದರೆ ಪ್ರೈಸ್ ಮತ್ತು ಡಿಮ್ಯಾಂಡ್ ಇವೆರಡು ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಅಂದರೆ ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಡಿಕ್ರೀಸ್ ಆಗುತ್ತೆ, ಮತ್ತು ಪ್ರೈಸ್ ಡಿಕ್ರೀಸ್ ಆದಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಇದೇ ಲಾ ಆಫ್ ಡಿಮ್ಯಾಂಡ್. ಒಂದು ಎಕ್ಸಾಂಪಲ್ನಿಂದ ಈ ಲಾ ಆಫ್ ಡಿಮ್ಯಾಂಡನ್ನು ತಿಳಿದುಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಸಪೋಸ್ ಎ ಕನ್ಸ್ಯೂಮರ್ ವಾಂಟ್ ಟು ಪರ್ಚೇಸ್ ಟೊಮೆಟೊ ಇನ್ ದ ಮಾರ್ಕೆಟ್, ದ ಡಿಮ್ಯಾಂಡ್ ವೇರೀಸ್ ವಿತ್ ವೇರಿಯಸ್ ಪ್ರೈಸಸ್. ಅಂದರೆ ಈಗ ಒಬ್ಬ ಕನ್ಸ್ಯೂಮರ್ ಟೊಮೆಟೊ ಪರ್ಚೇಸ್ ಮಾಡಲಿಕ್ಕೆ ಮಾರ್ಕೆಟಿಗೆ ಹೋಗಿದ್ದಾನೆ. ಈ ಟೇಬಲ್ ನೋಡಿ ಫ್ರೆಂಡ್ಸ್, ಪ್ರೈಸ್ ಆಫ್ ಟೊಮೆಟೊ ಪರ್ ಕೆ ಜಿ ರುಪೀಸ್. ಇಲ್ಲಿ ಪ್ರೈಸ್ ಇದೆ, ಇಲ್ಲಿ ಡಿಮ್ಯಾಂಡ್ಗಳಿವೆ. ಡಿಮ್ಯಾಂಡ್ ಫಾರ್ ಟೊಮೆಟೊ, ಇವೆಲ್ಲ ಪ್ರೈಸ್ ಇವೆ, ಇವೆಲ್ಲ ಡಿಮ್ಯಾಂಡ್ಗಳಿವೆ. 1 ಕಿಲೋ ಟೊಮೆಟೊಗೆ 8 ರೂಪಾಯಿ ಅಂತ ಹೇಳಿದರೆ ಡಿಮ್ಯಾಂಡು 4 ರೂಪೀಸ್ ಆಗ್ತಾಯಿದೆ. ಹಾಗೆ ಇಲ್ಲಿ 7 ರೂಪಾಯಿಗೆ 1 ಕೆ ಜಿ ಅಂದರೆ ಇಲ್ಲಿ ಡಿಮ್ಯಾಂಡ್ 6 ಆಗ್ತಾಯಿದೆ. 6 ರೂಪಾಯಿಗೆ 1 ಕೆ ಜಿ ಟೊಮೆಟೊ ಅಂದರೆ ಡಿಮ್ಯಾಂಡ್ 8 ಆಗ್ತಾಯಿದೆ. ಮತ್ತು 5 ರೂಪೀಸ್ ಪರ್ ಕೆ ಜಿ ಅಂದರೆ ಡಿಮ್ಯಾಂಡ್ 10 ಆಗ್ತಾಯಿದೆ. 4 ರೂಪೀಸ್ ಪರ್ ಕೆ ಜಿ ಅಂದರೆ ಡಿಮ್ಯಾಂಡ್ 12 ಆಗ್ತಾಯಿದೆ. ಅಂದರೆ ಪ್ರೈಸ್ ಕಡಿಮೆ ಆದಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾಯಿದೆ. ಇಲ್ಲಿ ನೋಡಿ, ಪ್ರೈಸ್ 4 ಇದೆ, ಡಿಮ್ಯಾಂಡ್ 12 ಇದೆ. ಅಂದರೆ ಪ್ರೈಸ್ ಕಮ್ಮಿ ಇದ್ದಾಗ ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತಾಯಿದೆ, ಪ್ರೈಸ್ ಹೆಚ್ಚಿಗೆ ಇದ್ದಾಗ ಡಿಮ್ಯಾಂಡ್ ಕಡಿಮೆ ಆಗ್ತಾಯಿದೆ. ಎಕ್ಸ್ಪ್ಲನೇಷನ್ ನೋಡಿ, ದ ಡಿಮ್ಯಾಂಡ್ ಶೆಡ್ಯೂಲ್ ಶೋಸ್ ದ್ಯಾಟ್ ವೆನ್ ಪ್ರೈಸ್ ಆಫ್ ಟೊಮೆಟೊ ಪರ್ ಕೆ ಜಿ ಈಸ್ ₹8, ದ ಡಿಮ್ಯಾಂಡ್ ಈಸ್ 4 ಕೆ ಜಿ. ವೆನ್ ಪ್ರೈಸ್ ಡಿಕ್ರೀಸಸ್ ಟು ₹7, the demand for tomato is 6 kg. When price decreases to 6 rupees, the demand increases to 8 kgs. Finally, when price decreases to 4 rupees, the demand for tomato increases to 12 kgs. Demand schedule ಏನು ತೋರಿಸ್ತಾ ಇದೆ ಅಂದರೆ when price of tomato per kg is ₹8. ಟೊಮೆಟೊವಿನ ಬೆಲೆ 8 ರೂಪಾಯಿ ಇದ್ದಾಗ ಜನಗಳು ಬರೀ 4 ಕೆ ಜಿ ತೋತಿರು, 4 ಕೆ ಜಿ ಟೊಮೆಟೊ ತೋತಿರು. ಯಾವಾಗ ಪ್ರೈಸ್ ಕಡಿಮೆ ಆಯಿತು, 7 ರೂಪಾಯಿ ಆಯಿತು, ಆವಾಗ ಜನರು 6 ಕಿಲೋ ತೊಳೋತರು. ಯಾವಾಗ 6 ರೂಪಾಯಿ ಕಿಲೋ ಅದು ಟೊಮೆಟೊ ಅವಾಗ 8 ಕೆ ಜಿ ತೊಳೋತರು. ಯಾವಾಗ 5 ರೂಪಾಯಿ ಕಿಲೋ ಅದು ಟೊಮೆಟೊ ಅವಾಗ 10 ಕೆ ಜಿ ತೊಳೋತರು. ಯಾವಾಗ 4 ರೂಪಾಯಿ ಅದು ಅವಾಗ 12 ಕೆ ಜಿ ತೊಳೋತರು. ಅಂದರೆ ಡಿಮ್ಯಾಂಡ್ ಲಾ ಆಫ್ ಡಿಮ್ಯಾಂಡ್ ಏನು ಹೇಳ್ತದೆ ಅಂದ್ರೆ ಪ್ರೈಸ್ ಡಿಕ್ರೀಸ್ ಆದಂಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗೋದು ಬರ್ತದೆ, ಪ್ರೈಸ್ ಡಿಕ್ರೀಸ್ ಆದಂಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗೋದು ಬರ್ತದೆ. ಇದೇ ಲಾ ಆಫ್ ಡಿಮ್ಯಾಂಡ್. ಈಗ ನಾವು ಡೈಗ್ರಾಮ್ ಮುಖಾಂತರ ಲಾ ಆಫ್ ಡಿಮ್ಯಾಂಡನ್ನು ತಿಳಿದುಕೊಳ್ಳೋಣ. ಇಲ್ಲಿ ಪ್ರೈಸ್ ಹೈಯೆಸ್ಟ್ 8 ಇದೆ, ಮತ್ತು ಇಲ್ಲಿ ಡಿಮ್ಯಾಂಡ್ ಹೈಯೆಸ್ಟ್ 12 ಇದೆ. ಈ ಕಡೆ ನಾವು ಪ್ರೈಸನ್ನು ಮೆಜರ್ ಮಾಡೋಣ, ಈ ಕಡೆ ನಾವು ಕೆಳಗಡೆ ಡಿಮ್ಯಾಂಡನ್ನು ಮೆಜರ್ ಮಾಡೋಣ. ಈ ಕಡೆ ಎಕ್ಸ್ ಆಕ್ಸಿಸನ್ನು ಮೆಜರ್ ಮಾಡಿದ್ದೀವಿ, ಈ ಕಡೆ ವೈ ಆಕ್ಸಿಸನ್ನು ಮೆಜರ್ ಮಾಡಿದ್ದೀವಿ. ಎಕ್ಸ್ ಆಕ್ಸಿಸ್ನಲ್ಲಿ ನಾವು ಡಿಮ್ಯಾಂಡನ್ನು ಮೆಜರ್ ಮಾಡ್ತೀವಿ, ವೈ ಆಕ್ಸಿಸ್ನಲ್ಲಿ ನಾವು ಪ್ರೈಸನ್ನು ಮೆಜರ್ ಮಾಡ್ತೀವಿ. ಇಲ್ಲಿ ಮೊದಲನೇದು ಪ್ರೈಸ್ 8 ಇದ್ದಾಗ ಡಿಮ್ಯಾಂಡ್ 4 ಇದೆ. ಪ್ರೈಸ್ 8 ಇದ್ದಾಗ ಡಿಮ್ಯಾಂಡ್ 4 ಇದೆ. ಇದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಪ್ರೈಸ್ 7 ಇದ್ದಾಗ ಡಿಮ್ಯಾಂಡ್ 6 ಇದೆ. ಪ್ರೈಸ್ 7 ಇದ್ದಾಗ ಡಿಮ್ಯಾಂಡ್ 6 ಇದೆ. ಇಲ್ಲಿಯೂ ಮಾರ್ಕ್ ಮಾಡ್ಕೊಳ್ಳಿ. ಪ್ರೈಸ್ 6 ಇದ್ದಾಗ ಡಿಮ್ಯಾಂಡ್ 8 ಇದೆ. ಪ್ರೈಸ್ 6 ಇದ್ದಾಗ ಡಿಮ್ಯಾಂಡ್ 8 ಇದೆ. ನೆಕ್ಸ್ಟ್ ಪ್ರೈಸ್ 5 ಇದ್ದಾಗ ಡಿಮ್ಯಾಂಡ್ 10 ಇದೆ. ಪ್ರೈಸ್ 5 ಇಲ್ಲಿದೆ, ಡಿಮ್ಯಾಂಡ್ ಈ ಕಡೆ ಇದೆ 10. ಪ್ರೈಸ್ 4 ಇದ್ದಾಗ ಡಿಮ್ಯಾಂಡ್ 12 ಇದೆ. ಪ್ರೈಸ್ 4 ಇಲ್ಲಿದೆ, ಡಿಮ್ಯಾಂಡ್ ಈ ಕಡೆ ಇದೆ 12. ಈಗ ಇವು ಎಲ್ಲ ಪಾಯಿಂಟ್ಸ್ಗಳನ್ನು ಜೋಡಿಸಿ. ಜೋಡಿಸಿದಾಗ ಒಂದು ಸ್ಟ್ರೇಟ್ ಲೈನ್ ಸಿಗುತ್ತೆ. ಇದನ್ನು ಡಿಮ್ಯಾಂಡ್ ಕರ್ವ್ ಅಂತ ಕರೀತಾರೆ. ಇದಕ್ಕೆ ನಾವು ಸಿಂಬಲ್ ಡಿ ಡಿ ಅಂತ ಕೊಡೋಣ. ಮತ್ತು ಇವು ಪಾಯಿಂಟ್ಗಳನ್ನು ನಾವು ಇ ಎಫ್ ಜಿ ಹೆಚ್ ಐ ಅಂತ ಕೊಡ್ತೀನಿ. ನೆಕ್ಸ್ಟ್ ಇವು ಪಾಯಿಂಟ್ಗಳನ್ನು ಕೆಳಗೆ ಲೈಟಾಗಿ ಒಂದು ಲೈನ್ ಮಾಡೋಣ. ಈಗ ಈ ಲೈನ್ಗಳು ನಾವು ಡಿಮ್ಯಾಂಡಿಗೆ ಜಾಯಿಂಟ್ ಮಾಡಿದ್ದೀವಿ, ಈಗ ಪ್ರೈಸಿಗೂ ಜಾಯಿಂಟ್ ಮಾಡೋಣ. ಪ್ರೈಸ್ 4 ಇದ್ದಾಗ ಡಿಮ್ಯಾಂಡ್ ಅವಾಗ ಎಷ್ಟಾಗುತ್ತೆ? 12 ಆಗುತ್ತೆ. ಅಂದರೆ ಪ್ರೈಸ್ 8 ಇದ್ದಾಗ ಕನ್ಸ್ಯೂಮರ್ಗಳು ಎಷ್ಟು ಪರ್ಚೇಸ್ ಮಾಡ್ತಿದ್ರಪ್ಪ ಅಂದರೆ ಟೊಮೆಟೊಗಳು 4 kg ಪರ್ಚೇಸ್ ಮಾಡ್ತೀವಿ. ಪ್ರೈಸ್ 7 ಇದ್ದಾಗ 6 kg ಟೊಮೆಟೊ ಪರ್ಚೇಸ್ ಮಾಡ್ತಿದ್ರು. ಪ್ರೈಸ್ 6 ಇದ್ದಾಗ ಟೊಮೆಟೊಗಳು 8 kg ಖರೀದಿ ಮಾಡ್ತಿದ್ರು. ಪ್ರೈಸ್ 5 ಆದಾಗ ಡಿಮ್ಯಾಂಡ್ 10 ಆಗುತ್ತೆ, ಅಂದರೆ 10 kg ಟೊಮೆಟೊ ಖರೀದಿ ಮಾಡ್ತಿದ್ರು. ಹಾಗೆ ಲಾಸ್ಟ್ ಪ್ರೈಸ್ 4 ಆದಾಗ ಡಿಮ್ಯಾಂಡ್ 12 kg ಆಗುತ್ತೆ, ಅಂದರೆ 12 kg ಖರೀದಿ ಮಾಡ್ತಾರೆ. ಅಂದರೆ ಪ್ರೈಸ್ ಡಿಕ್ರೀಸ್ ಆದಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ, ಮತ್ತು ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ನೋಡಿ ರಿವರ್ಸ್, ಪ್ರೈಸ್ ಇನ್ಕ್ರೀಸ್ ಆದಾಗೆ ಡಿಮ್ಯಾಂಡ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ನೋಡಿ ಪ್ರೈಸ್ 8 ಇದೆ, ಡಿಮ್ಯಾಂಡ್ 4 ಇದೆ, ಅಂದರೆ ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಪ್ರೈಸ್ ಡಿಕ್ರೀಸ್ ಆದಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಇದೇ ಲಾ ಆಫ್ ಡಿಮ್ಯಾಂಡ್. ಎಕ್ಸ್ಪ್ಲನೇಷನ್: ಆ್ಯಸ್ ಶೋನ್ ಇನ್ ದ ಡೈಗ್ರಾಮ್, ದ ಪ್ರೈಸ್ ಈಸ್ ಮೆಜರ್ಡ್ ಆನ್ OY axis ಆ್ಯಂಡ್ ಡಿಮ್ಯಾಂಡ್ ಈಸ್ ಮೆಜರ್ಡ್ ಆನ್ OX axis. DD ಈಸ್ ದ ಡಿಮ್ಯಾಂಡ್ ಕರ್ವ್. ವೇರಿಯಸ್ ಪಾಯಿಂಟ್ಸ್ ಆನ್ ದ ಕರ್ವ್ EFGHI shows different price levels and demand levels. For example, point E shows that when price is ₹4, demand is 12 kg of tomato, and when price increases to 5, that is point F, the demand decreases to 10 kg. Thus, the demand curve slopes downward from left to right. The slope of demand curve shows inverse relationship between price and demand. As shown in the diagram, the price is measured on OY axis. You know, price is measured on OY axis. OY axis is zero on the OY axis. And demand is measured on OX axis. Demand ಅನ್ನು OX axisನಲ್ಲಿ ಮೆಜರ್ ಮಾಡಿದ್ದೀವಿ. ಇದು DD ಇಸ್ ದ ಡಿಮ್ಯಾಂಡ್ ಕರ್ವ್. DD ಅಂದರೆ ಇದು ಡಿಮ್ಯಾಂಡ್ ಕರ್ವ್ ಇದೆ. ಮತ್ತು ಈ ಡಿಮ್ಯಾಂಡ್ ಕರ್ವ್ ಮೇಲೆ ಇವು ಪಾಯಿಂಟ್ಸ್ಗಳು ಬಂದಿವೆ ಅಲ್ಲ, ಇವು ಪಾಯಿಂಟ್ಸ್ EFGHI ಇವು ಡಿಫ್ರೆಂಟ್ ಪ್ರೈಸ್ ತೋರಿಸುತ್ತೆ. ಈ ಡಿಫ್ರೆಂಟ್ ಪ್ರೈಸ್, ಪ್ರೈಸ್ 4, ಪ್ರೈಸ್ 5, ಪ್ರೈಸ್ 6 ಮತ್ತು ಡಿಫ್ರೆಂಟ್ ಡಿಮ್ಯಾಂಡ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಪಾಯಿಂಟ್ E ಶೋಸ್ ದ್ಯಾಟ್ ವೆನ್ ಪ್ರೈಸ್ ಈಸ್ ₹4, ಡಿಮ್ಯಾಂಡ್ ಈಸ್ 12 kg ಆಫ್ ಟೊಮ್ಯಾಟೊ, ಆ್ಯಂಡ್ ವೆನ್ ಪ್ರೈಸ್ increases to 5, that is point F, the demand decreases to 10 kg. You'll notice, friends, point E shows that when price is ₹4, price 4 ಇದ್ದಾಗ ಡಿಮ್ಯಾಂಡ್ 12 ಆಗುತ್ತೆ, ಮತ್ತು ಪ್ರೈಸ್ ಇನ್ಕ್ರೀಸ್ ಆದಾಗ ಇಲ್ಲಿಂದ ಇಲ್ಲಿಗೆ ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಏನಾಗುತ್ತೆ? 10 kg ಆಗುತ್ತೆ. ಆ್ಯಂಡ್ ಸೋ ಆನ್, ಹೀಗೆ ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ ಪ್ರೈಸ್ 7 ಇದೆ, ಡಿಮ್ಯಾಂಡ್ 6 kg ಇದೆ, ಮತ್ತು ಪ್ರೈಸ್ 8 ಆದಾಗ ಡಿಮ್ಯಾಂಡ್ 4 kg ಆಗುತ್ತೆ. The slope of demand curve shows inverse relationship between price and demand. The slope of demand curve, ಇದು slope of demand curve ಅಂತಾರೆ. ಇದು ಏನು ತೋರಿಸುತ್ತೆ ಅಂದರೆ inverse relationship between price and demand. Inverse ಅಂದರೆ opposite relationship ತೋರಿಸುತ್ತೆ. ಇಲ್ಲಿ price increase ಆದಾಗ ಡಿಮ್ಯಾಂಡ್ ಡಿಕ್ರೀಸ್ ಆಗುತ್ತೆ, ಅಂದರೆ opposite ಆಯ್ತಲ್ಲ inverse relationship. ಪ್ರೈಸ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ? ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಅದಕ್ಕೆ ಇದು DD ಡಿಮ್ಯಾಂಡ್ ಕರ್ವ್ ಏನು ತೋರಿಸುತ್ತೆ ಅಂದರೆ ಇನ್ವರ್ಸ್ ರಿಲೇಷನ್ಶಿಪ್ ತೋರಿಸುತ್ತೆ. ಡಿಮ್ಯಾಂಡ್ ಮತ್ತು ಪ್ರೈಸ್ಗೆ ಇನ್ವರ್ಸ್ ರಿಲೇಷನ್ಶಿಪ್ ತೋರಿಸುತ್ತೆ.